ರಮೇಶ್ ಕುಮಾರ್ ಅವರಿಗೆ ನನ್ನ ಮೂರು ಪ್ರಶ್ನೆಗಳಿವೆ. ದಯವಿಟ್ಟು ನೀವು ನೋಡ್ತೀರಾ ಅಥವಾ ಇದನ್ನು ನೋಡಿದವರು ಯಾರಾದರೂ ಅವರಿಗೆ ಶೇರ್ ಮಾಡ್ತಾರೋ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದ ಈ ಒಂದು ಪ್ರಶ್ನೆಗಳನ್ನು ಅವರಿಗೆ ಕೇಳ್ತಾ ಇದ್ದೀನಿ. ದಿನಕ್ಕೊಂದು ಶಾಲೆ ರಸ್ತೆ ಮೇಲೆ ಬಂದು ನಿಲ್ತಾ ಇದೆ ಮತ್ತು ಆ ಟೈಮಲ್ಲಿ ಒಂದು ಟೈಮನ್ನು ತಗೊಂಡು ನೀವೊಂದು ಫೇಸ್ಬುಕ್ಕಲ್ಲಿ ಚೆನ್ನಾಗಿ ಒಂದು ಆರ್ಟಿಕಲ್ ಬರೀತೀರಾ. ನಿಮ್ಮ ಆರ್ಟಿಕಲ್ಗಳಿಗೆ ನಮ್ಮ ಪೇರೆಂಟ್ಸಿಂದ ದೊಡ್ಡದೊಂದು ನಮಸ್ಕಾರ. ಫಸ್ಟಿಗೆ ನನ್ನ ಮೊದಲ ಪ್ರಶ್ನೆ, ಆ ಆರ್ಟಿಕಲಲ್ಲಿ ಒಂದು ಟಿಂಗಲ್ ಮಾಡ್ತೀರಾ ಪೇರೆಂಟ್ಸಿಗೆ, ಗಂಡ ಹೆಂಡತಿ ಇಬ್ಬರೂ ಸರ್ಕಾರಿ ನೌಕರರು, ಇಬ್ಬರಿಗೂ ಪೂರ್ತಿ ಸಂಬಳ ಬರ್ತಾ ಇದೆ, ಆದರೂ ಸಹ ಅವರು ಶಾಲೆಗೆ ಶುಲ್ಕವನ್ನು ಕಟ್ತಾ ಇಲ್ಲ. ಸುರೇಶ್ ಕುಮಾರ್ ಅವರೇ, ಇನ್ನೊಂದು ಲೈನನ್ನು ಆ್ಯಡ್ ಮಾಡಿ, ಗಂಡ ಹೆಂಡತಿ ಇಬ್ಬರೂ ಸೇರಿ ಬೇಕರಿ ನಡೆಸ್ತಿದ್ದಾರೆ ಅಥವಾ ಹೋಟೆಲನ್ನು ನಡೆಸ್ತಾ ಇದ್ದಾರೆ, ಕೊನೆ ಒಂದು ವರ್ಷ ಅವರು ಒಂದೇ ಒಂದು ರೂಪಾಯಿ ವ್ಯಾಪಾರ ಮಾಡಿಲ್ಲ, ಅವ್ರ ಮಕ್ಕಳಿಗೆ ಏನಾದರೂ ನೋಡೋಕ್ಕಾಗತ್ತಾ ಅಂತ ಮ್ಯಾನೇಜ್ಮೆಂಟ್ ಅವ್ರಿಗೆ ಒಂದು ಪ್ರಶ್ನೆ ಸೇರಿಸ್ಬೋದಿತ್ತು. ನೀವು ಸೇರಿಸಲ್ಲ, ಏನು ನಿಮ್ಮ ಹಿತಾಸಕ್ತಿ? ನನ್ನ ಎರಡನೇ ಪ್ರಶ್ನೆ, ಅದೇ ನಿಮ್ಮ ಆರ್ಟಿಕಲಲ್ಲಿ ಒಂದು ಅಂಶವನ್ನು ತರ್ತೀರಾ, ಹೈಕೋರ್ಟ್ ಇಂಟ್ರೀಮ್ ಆರ್ಡರಲ್ಲಿ ಮೆನ್ಷನ್ ಮಾಡಿರೋ ಅಂಶ, ಖಾಸಗಿ ಶಾಲೆಗಳ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಬಾರ್ದು ಅಂತ ಹೇಳಿದ್ದಾರೆ ಅಂತ ನೀವು ಬರೀತೀರಾ. ಯಾಕೆ ಉಳಿದ ಆರ್ಡರ್ ನೀವು ಓದಲಿಲ್ವಾ? ಅದೇ ಆರ್ಡ್ರಲ್ಲಿ ತುಂಬ ನೀಟಾಗಿ ಬರೆದಿದ್ದಾರೆ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತ. ನೀವು ಓದಲ್ಲ, ಅರ್ಧಂಬರ್ಧ ಆರ್ಡ್ರ್ ಓದ್ಕೊಂಡು ಆರ್ಟಿಕಲ್ ಬರೆಯೋದ? ನೀವು ಚಟನ ನಿಮಗೆ ಆರ್ಟಿಕಲ್ ಬರೆಯೋದು? ನನ್ನ ಮೂರನೇ ಪ್ರಶ್ನೆ ನೇರವಾಗಿ ನಿಮಗೆ ಕೇಳ್ತಾ ಇದ್ದೀನಿ, ಪೋಷಕರಿಗೆ ಚಟ ಬಂದುಬಿಟ್ಟು ಅವರ ಮಕ್ಕಳನ್ನ ಖಾಸಗಿ ಶಾಲೆ ಕಳಿಸ್ತಾ ಇಲ್ಲ, ನೀವು ನಮಗೆ ಸರಿಯಾದ ಆಯ್ಕೆಯನ್ನು ಕೊಡದೇ ಇರೋದ್ರಿಂದ ಮಾತ್ರ ನಾವು ನಮ್ಮ ಮಕ್ಕಳನ್ನ ಖಾಸಗಿ ಶಾಲೆ ಕಳಿಸ್ತಾ ಇದ್ದೀವಿ. ನಿಮ್ಮ ಪ್ರಶ್ನೆ ನಮ್ಗೆ ಬರ್ಬೋದು, ಯಾಕೆ ಸರ್ಕಾರಿ ಶಾಲೆಗಳಿಲ್ವ ಅಂಥೇಳಿ. ನನ್ನ ಪ್ರಶ್ನೆ, ಎಷ್ಟು ಜನ ಎಮ್ ಎಲ್ ಎಗಳು, ಎಷ್ಟು ಜನ ಎಮ್ ಎಲ್ ಸಿಗಳು ಮತ್ತು ಎಷ್ಟು ಜನ ಎಂ ಪಿಗಳು, ನಿಮ್ಮದೇ ಸಹೋದ್ಯೋಗಿಗಳು, ಕರ್ನಾಟಕ ರಾಜ್ಯದ ನಿಮ್ಮ ಆಡಳಿತ ಪಕ್ಷ ವಿರೋಧ ಪಕ್ಷ ಅವರೆಲ್ಲರಿಗೂ ಹೋಗ್ಬಿಟ್ಟು ಒಂದು ಫ್ಯಾಮಿಲಿ ಟ್ರೀ ಅಂದರೆ ವಂಶವೃಕ್ಷ ಮಾಡೋಕ್ಕೆ ಹೇಳಿಬಿಟ್ಟು ಎಷ್ಟು ಜನ ಸರ್ಕಾರಿ ಶಾಲೆ ಕಳಿಸ್ತಾ ಇದ್ದಾರೆ ಅಂತ ಕೇಳಿ. ಆ ಡೇಟಾ ಮುಂದಿಟ್ಕೊಂಡು ನಮಗೆ ಆಪ್ಷನ್ ಕೊಡಿ, ನಾವು ಸರ್ಕಾರಿ ಶಾಲೆ ಕಳಿಸ್ಬೇಕಾ ಅಥವಾ ಪ್ರೈವೇಟ್ ಶಾಲೆ ಕಳಿಸ್ಬೇಕಾ ಅಂತೇಳಿ. ಇಲ್ಲಿ ಗೌರ್ಮೆಂಟ್ ಸ್ಕೂಲ್ನ ಟೀಚರ್ ಬಗ್ಗೆ ನಮಗೆ ತುಂಬ ಎಪ್ರಿಸಿಯೇಷನ್ ಇದೆ. ಅವ್ರದೇ ಕಾರ್ಯದರ್ಶಿ ಒಬ್ಬರು ಒಂದು ವಾಟ್ಸಪ್ ಮೆಸೇಜಲ್ಲಿ ಹೇಳಿದರು, ಎಲ್ ಕೆ ಜಿ ಯು ಕೆ ಜಿ ಮತ್ತು ಇಂಗ್ಲೀಷ್ ಮೀಡಿಯಮನ್ನು ನಮಗೆ ಕೊಟ್ಟು ನೋಡಿ, ಈ ಖಾಸಗಿ ಶಾಲೆಗಳಂತ ಏನಿದೆಯಲ್ಲ ಆ ಅಂಗಡಿಗಳನ್ನೆಲ್ಲ ಮುಚ್ಚಾಕ್ಬಿಡ್ತೇವೆ ಅಂತೇಳಿ. ಅಷ್ಟು ಕೆಪಾಸಿಟಿ ಇದೆ ರಾಜ್ಯಕ್ಕೆ, ಕೆಪಾಸಿಟಿ ಇದೆ ಅವ್ರಿಗೆ, ಅದನ್ನು ಕೊಡೋದಕ್ಕೆ ನೀವು ಕೊಡಲ್ಲ ಸ್ವಾಮಿ. ಯಾಕಂದರೆ ಸರ್ಕಾರ ನಡೆಸ್ತಿರುವ ನೀವು ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಕಳಿಸಲ್ಲ, ನಿಮ್ಮ ಹೆತ್ತವರನ್ನು ಸರ್ಕಾರಿ ಆಸ್ಪತ್ರೆ ಸೇರಿಸಲ್ಲ. ಯಾಕಂದರೆ ನಿಮಗೆ ಬಿಲೀಫ್ ಇಲ್ಲ. ನಿಮಗೆ ಬಿಲೀಫ್ ಇಲ್ಲ ಅಂದಮೇಲೆ ಆ ಆರ್ಟಿಕಲಲ್ಲಿ ಯಾಕೆ ಪೇರೆಂಟ್ಸಿಗೆ ಚಟ ಇದೆ ಅನ್ನೋ ಥರ ಬರೀತೀರಾ ರೀ? ನಿಮ್ಮ ಮನಸ್ಸು ತುಂಬ ವಿಕೃತ ಆಗಿದೆ. ದಯವಿಟ್ಟು ರೈಟ್ ಟೈಮಲ್ಲಿ ಕರೆಕ್ಟ್ ಮಾಡ್ಕೊಳ್ಳಿ, ಸೆನ್ಸ್ ಯೂಸ್ ಮಾಡಿ. ನಾವು ನೇರವಾಗಿ ನಿಮ್ಗೆ ಹೇಳ್ತಾ ಇದ್ದೇವೆ, ಏನೇ ಒಂದು ಅಕ್ಷರ ಬರೀಬೇಕಂತ ಹೇಳಿದ್ರು ನಿಮ್ಮ ಐದು ಪಂಚೇಂದ್ರಿಯಗಳನ್ನ ಓಪನ್ ಮಾಡಿ ಇಟ್ಕೊಂಡು ಬರೀರಿ, ಯಾರಿಗೂ ಒಬ್ಬರಿಗೆ ಟಿಂಗಲ್ ಮಾಡೋಕೆ ಹೋಗಬೇಡಿ. ನಾವು ನಮ್ಮ ಮಕ್ಕಳನ್ನ ಇದೇ ಶಾಲೆ ಕಳಿಸ್ತೇವೆ. ಇವತ್ತು ನೀವಿದ್ದೀರಾ ಶಿಕ್ಷಣ ಸಚಿವ, ನಾಳೆ ಇನ್ಯಾರೋ ಇರ್ತಾರೆ, ಬಟ್ ಪೋಷಕರು ನಾವೇ ಇರ್ತೀವಿ. ನಾವು ಇದೇ ಶಾಲೆ ಕಳಿಸ್ತೀವಿ. ಆದರೆ ನಿಮಗೆ ತುಂಬ ಕ್ಲಿಯರಾಗಿ ಹೇಳ್ತೀನಿ, ಇವತ್ತು ಕಟ್ತಿರೋ ಫೀಸಲ್ಲಿ ಕಡಿತ ಮಾಡಿಸ್ಲಿಲ್ಲ ನಾವು ವರ್ಷಾನುಗಟ್ಟಲೆ. ನಮ್ಮ ಹೋರಾಟ ವ್ಯರ್ಥ ಅಂತ ಅಂದ್ಕೊಳ್ಳಿ, ನಾವು ಅದನ್ನು ಸಾಧಿಸ್ತೇವೆ. ಆ ಹೋರಾಟದಲ್ಲಿ ನಿಮ್ಗೆ ಇರೋಕ್ಕಾಗತ್ತಾ ಇಲ್ವೋ ಡಿಸೈಡ್ ಮಾಡಿ. ದಯವಿಟ್ಟು ಮುಂದೊಂದಿನ ಫೇಸ್ಬುಕ್ಕಲ್ಲಿ ಪೆನ್ ಡೌನ್ ಮಾಡ್ತೀರಾ ಅಂತ ಹೇಳಿದರೆ ನೆನ್ಪಿಟ್ಕೊಳ್ಳಿ, ಎಷ್ಟೋ ಜನ ಪೋಷಕರು ಇದನ್ನು ಓದ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿ ಇಲ್ಲಿ ಸಗಣಿ ಸಾರಿಸೋ ಕೆಲಸ ಮಾಡಬೇಡಿ, ಇದು ನಿಮಗೆ ನೇರ ಮನವಿ ನಮ್ಮದು. ಈ ಬಿಟ್ಟನ್ನ ದಯವಿಟ್ಟು ಪ್ಲೀಸ್ ನನಗೋಸ್ಕರ ಸ್ಪ್ರೆಡ್ ಹಾಕಿದ್ರೆ. ಶಿಕ್ಷಣ ಸಚಿವರು ಹೇಳ್ತಾರೆ ಈಗ ಶುಲ್ಕ ಸಮಸ್ಯೆ ಏನಿದೆ, ಪೋಷಕರು ಮತ್ತೆ ಶಾಲಾ ಆಡಳಿತ ಮಂಡಳಿ ಬಿಟ್ಟಿದ್ದು ಅಂತ ಹೇಳ್ತಾರೆ. ಸುರೇಶ್ ಕುಮಾರ್ ಅವರೇ, ಕ್ಯಾಮರಾ ಸ್ವಲ್ಪ ಆಚೆಗೆ ಮಾಡಿದ್ರೆ ಪೊಲೀಸ್ ಕಾಣಿಸ್ತಾರೆ. ಲಾಸ್ಟ್ ಇಯರ್ 20 ಜನ ಅರೆಸ್ಟ್ ಆಗಿದ್ದೀವಿ ನಾವು. ನಿಮ್ಮ ಮನೆ ಮುಂದೆ ಕಸ ಗುಡ್ಸಕ್ಕೆ ಬಂದಿದ್ದು 10 ನಿಮಿಷ ಕಸ ಗುಡಿಸ್ತೀವಿ, ಒಂದೇ ಒಂದು ಅಕ್ಷರ ಮಾತಾಡಲ್ಲ, ನೀವೇ ಹೊರಗೆ ಬಂದರೂ ಮಾತಾಡಲ್ಲ ಅಂತೆಲ್ಲ ಹೇಳಿ ಮಾಡಿದ್ದು ಒಂದು ಕಸ ಗುಡಿಸೋ ಕಾರ್ಯಕ್ರಮಕ್ಕೆ 20 ಜನ ಅರೆಸ್ಟ್ ಆಗಿದ್ದೀವಿ. ಆ 20 ಜನ ಅರೆಸ್ಟ್ ಆಗಿದ್ದಕ್ಕೆ ನೀವು 30% ಆರ್ಡ್ರ್ ಮಾಡಿರೋದು. ಪುನಃ ಪುನಃ ಖಾಸಗಿ ಮ್ಯಾನೇಜ್ಮೆಂಟ್ ಜೊತೆ ಪೋಷಕರನ್ನ ಎಕ್ಸ್ಪೋಸ್ ಮಾಡಬೇಡಿ. ಈ ರೀತಿ ಪೊಲೀಸರ ಜೊತೆ ನಮ್ಗೆ ಹೋರಾಟ ಮಾಡೋಕ್ಕಿಲ್ಲ. ಪೊಲೀಸರು ಸಹ ಪೋಷಕರು, ಅವ್ರ ಮಕ್ಕಳು ಖಾಸಗಿ ಶಾಲೆಗೆ ಹೋರಾಟ ಹೋಗ್ತಾ ಇದ್ದಾರೆ, ಅವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ಪೋಷಕರು ಮತ್ತು ಖಾಸಗಿ ಶಾಲೆ ಮ್ಯಾನೇಜ್ಮೆಂಟ್ ಜೊತೆ ಆಗೋ ಕೆಲಸನೇ ಅಲ್ಲ. ಅವರು ಅಲ್ಲೇ ನಿಂತಿದ್ದಾರೆ, ಅವರು ಹೈಕೋರ್ಟಿಗೆ ಹೋಗಿದ್ದಾರೆ, ನಾವು 1 ಪೈಸೆ ಕಡಿಮೆ ಮಾಡಲ್ಲ ಅಂತೇಳಿ. ದಯವಿಟ್ಟು ಪೋಷಕರನ್ನು ಎಕ್ಸ್ಪೋಸ್ ಮಾಡಬೇಡಿ. ಇದೇ ರೀತಿ ಅನ್ನೆಸೆಸರಿಯಾಗಿ ಎಕ್ಸ್ಪೋಸ್ ಮಾಡ್ತಾ ಇದ್ರೆ ನಿಮ್ಮ ಪೊಲೀಸ್ ಫೋರ್ಸ್ ದಿನಾಲು ಶಾಲೆ ಮುಂದೆ ನಿಲ್ಬೇಕಾಗುತ್ತೆ. ಅಷ್ಟೊಂದು ಶಾಲೆ ಇದೆ, ಅಷ್ಟೊಂದು ಜನ ಪೋಷಕರಿದ್ದೀವಿ. ದಯವಿಟ್ಟು ಈ ಸೊಲ್ಯೂಷನನ್ನು ಕೊಡಬೇಡಿ. ಆಗಲ್ಲ ಅಂದರೆ ರಾಜ್ಯದ ಮುಂದೆ ಬಂದುಬಿಟ್ಟು ಕೈ ಮುಗ್ದೇಳಿ, ಅಣ್ಣ ನನ್ನ ಕೈಯಲ್ಲಿ ಆಗಲ್ಲ, ನಾನು ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಶಿಕ್ಷಣ ಸಚಿವ ಅಂತ ಒಂದೇ ಸಲ ಹೇಳಿಬಿಡಿ, ಅಲ್ಲಿಗೆ ನಿಮ್ಮ ಕೆಲಸ ಮುಗ್ದೋಗ್ಬಿಡುತ್ತೆ. ದಯವಿಟ್ಟು ಇಂಥ ಪದ ಉಪಯೋಗಿಸ್ತೇನೆ, ನಾನ್ ಸೆನ್ಸ್ ಐಡಿಯಾ ಕೊಡಬೇಡಿ, ಇದು ವರ್ಕೌಟ್ ಆಗಲ್ಲ. ಯಾವ ಮ್ಯಾನೇಜ್ಮೆಂಟ್ ಸಹ ಪೋಷಕರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇಲ್ಲ. ದಯವಿಟ್ಟು